ಜನತೆಯಲ್ಲಿ ಒಂದು ಆತಂಕ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬಹುದು. ಯಾಕಂತಂದ್ರೆ ಪ್ರವಾಹ ಅಂತಂದ್ರೆ ಸಾಕು, ಬಾಗಲಕೋಟೆ ಜಿಲ್ಲೆಯ ಜನ ಬೆಚ್ಚಿ ಬೀಳುತ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತಿದೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕರ್ಲಕೊಪ್ಪ ಗ್ರಾಮದ ಈ ಒಂದು ಚಿತ್ರಣ. ನನ್ನ ಎಡಭಾಗದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು, ಕಳೆದ ವರ್ಷವಷ್ಟೇ ಏನೊಂದು ಮಲಪ್ರಭೆಯ ನದಿ ಉಕ್ಕಿ ಹರಿದಿತ್ತು, ಒಂದು ಅಪಾರ ಪ್ರಮಾಣದ ನೀರು ಹರಿದು ಬಂದಿತ್ತು. ಶತಮಾನದಲ್ಲಿಯೇ ಕಂಡರಿದೇ ಇರತಕ್ಕಂಥ ಒಂದು ಪ್ರವಾಹಕ್ಕೆ ಕರ್ಲಕೊಪ್ಪ ಗ್ರಾಮ ತುತ್ತಾಗಿತ್ತು. ಈ ಒಂದು ಮನೆ ಸಂಪೂರ್ಣ ಮುಳುಗಡೆಗೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ ಮನೆ ಸಂಪೂರ್ಣ ನೆನೆದು ಕುಸಿದು ಬಿದ್ದಿತ್ತು. ಇವತ್ತಿಗೂ ಕೂಡ ಒಂದು ವರ್ಷ ಗತಿಸಿದರೂ ಕೂಡ ಈ ಮನೆಯ ಒಂದು ಚಿತ್ರಣ ಹೇಗಿದೆ ಅನ್ನೋದನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಕರ್ಲಕೊಪ್ಪದ ಸಂತ್ರಸ್ತರ ಗೋಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸರ್ಕಾರ ಏನು ಒಂದು ಮನೆ ಕಳೆದುಕೊಂಡವರಿಗೆ, ಮನೆ ಸಂಪೂರ್ಣ ಕುಸಿದು ಬಿದ್ದಿದ್ದಕ್ಕೆ 5 ಲಕ್ಷ ರೂಪಾಯಿಯನ್ನು ಪರಿಹಾರ ಘೋಷಣೆ ಮಾಡಿತ್ತು. ಆ ಪರಿಹಾರ ಇವತ್ತಿನವರೆಗೂ ಏನು ಒಂದು ಸಂತ್ರಸ್ತರಿದ್ದಾರೆ ನಿಜವಾಗಿಯೂ ತಲುಪಬೇಕಾಗಿರ್ತಕ್ಕಂಥ ಏನು ಒಂದು ಪ್ರವಾಹ ಪೀಡಿತ ಸಂತ್ರಸ್ತರಿದ್ದಾರೆ ಅವರಿಗೆ ತಲುಪಿಲ್ಲ ಅನ್ನೋದಕ್ಕೆ ಈ ಒಂದು ಮನೆ ಸಾಕ್ಷಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಂತ್ರಸ್ತರು ಇದ್ದ ಮನೆಗಳನ್ನು ಕಳ್ಕೊಂಡಿರ್ತಾರೆ, ಮತ್ತು ಹೊಲದಲ್ಲಿರ್ತಕ್ಕಂಥ ಒಂದು ಬೆಳೆಯನ್ನು ಕೂಡ ಒಂದು ಕಳೆದುಕೊಂಡು ಇವತ್ತು ಕಷ್ಟದ ಜೀವನವನ್ನು ನಡೆಸ್ತಿರುವ ಸಂದರ್ಭದಲ್ಲಿ ಇವತ್ತು ಬರಬ್ಬರಿ 1 ವರ್ಷದ ಬಳಿಕ ಮತ್ತೆ ಮಲಪ್ರಭೆ ನದಿ ಒಂದು ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಾರೆ. ಇದರಿಂದ ಮತ್ತೆ ಒಂದು ಪ್ರವಾಹದ ಭೀತಿಯನ್ನು ಎದುರಿಸ್ತಿದ್ದಾರೆ. ಸರ್, ಇವಾಗ ಇವತ್ತಿಗೆ ಬರಬ್ಬರಿ 1 ವರ್ಷ ಆಯಿತು ಘಟಪ್ರಭೆ ನದಿ ಮಲಪ್ರಭೆ ನದಿ ಉಕ್ಕಿ ಹರಿದಿರುವಂಥದ್ದು, ಮತ್ತು ಶತಮಾನದಲ್ಲೇ ಕಂಡರಿಯದಂಥ ಒಂದು ಪ್ರವಾಹವನ್ನು ಕಳೆದ ವರ್ಷ ನೀವು ಅನುಭವಿಸಿದ್ರಿ, ಈ ವರ್ಷವೂ ಕೂಡ ಒಂದು ಪ್ರವಾಹ ಭೀತಿಯನ್ನು ಎದುರಿಸ್ತಿದ್ರಿ, ಏನು ಅನಿಸುತ್ತೆ ನಿಮಗೆ, ಯಾವ ಥರ ಒಂದು ಪರಿಸ್ಥಿತಿಗೆ ನೀವು ಸಿಲುಕಿದ್ರಿ? ಸರ್, ನಮ್ಮ ಮತ್ತೂ ಭಯ ಏನಾಯ್ತು ರೀ, ನಮ್ಗೆ ಏನು ಇಲ್ಲಿ ತೊಂದರೆ ಅನ್ನೋದು ನಮಗೆಲ್ಲ ಅನುಭವ ಉಂಡ್ಬಿಟ್ಟಿವಿ ಸಾಬ್ರ. ಸುಮ್ಮನೆ ಈ ಜೀವನ ಮಾಡೋದೇ ಸಾಕಾಗಿಬಿಟ್ಟತ್ರಿ, ರೀ ಮಕ್ಕಳನ್ನ ಗೋಳಾಟ ಕಟ್ಕೊಂಡು ಎಲ್ಲ ಈ ಪರಿಸ್ಥಿತಿ ನಮಗೆ ಯಾವುದು ಇನ್ನೂ ಆದರೂ ತಲುಪಿಲ್ಲ ರೀ. ಈ ಕುಟುಂಬದೊಳಗೆ 2 ಇನ್ನೂ 3-4 ಮಂದಿ ಅಕೌಂಟಿಗೆ 1000 ಹಾಕ್ತೀನಂದ್ರು ಅದೂ ಬಂದಿಲ್ಲ ರೀ ಸರ್, ನಮ್ಗೆ ಯಾವ ಬಂದಿಲ್ಲ ಸರ್. ಹೀಗಾಗಿ ನಾವು ಹಣ್ಣುಗಳು ಭಾಳ ನಮಗೆ ಕಷ್ಟದಾಗ ಅದಾವ ರೀ. ನೀವು ದಯಮಾಡಿ ಏನು ನೀವು ನಿರ್ಣಯ ತೊಗೊಂತೀರಿ ತೊಗೋರಿ ಸರ್. ಏನು ಹೆಚ್ಚಿನ ಮಾತಾಡೋಕೆ ನಮ್ಗೆ ಅವಕಾಶನೂ ಇಲ್ರಿ, ಏನಂತ ನಾವು ಮಾತಾಡ್ರಿ. ಮತ್ತು ಈಗ ಅಂಜಿಕೆ ಬಂತು ಬಿಡ್ರಿ, ಈಗ ನಮ್ಗೆ ಇರುವ ಹೊಳೆ ಭೂಮಿನ ಅದಾವೆ ರೀ ಅವೂ ಇಲ್ರಿ. ಈಗ ಪಚ್ಕೊಂಡು ಹೋಗಿ ಅವು 2 ಲಕ್ಷ 3 ಲಕ್ಷ ಗಂಟಲೆ ಲಿವಲಿಂಗ್ ಮಾಡಿಟ್ಟಿದ್ದೀರಿ, ಈಗ ಅದು ಹೋತ್ರಿ. ಮತ್ತು ಏನು ಮಾಡ್ಬೇಕ್ರಿ ಮುಂದೆ ರೈತರದ್ದು ಭಾಳ. ಒಟ್ಟಾರೆಯಾಗಿ ಕರ್ಲಕೊಪ್ಪ ಗ್ರಾಮದ ಸಂತ್ರಸ್ತರು ಹೇಳ್ತಕ್ಕಂಥ ಮಾತು, ಕೇವಲ 1 ವರ್ಷದ ಅಂತರದಲ್ಲಿಯೇ ಮತ್ತೆ ಪ್ರವಾಹ ಭೀತಿಯನ್ನು ಎದುರಿಸ್ತಾ ಇದ್ದೀವಿ, ರೈತರ ಪಾಡು ಕೇಳದಂತಾಗಿದೆ, ಮತ್ತು ನಮ್ಮ ಸಮಸ್ಯೆಗೆ ಸರ್ಕಾರ ಸ್ಪಂದಿಸ್ತಿಲ್ಲ ಅಂತಕ್ಕಂಥ ಒಂದು ಮನದಾಳದ ಮಾತನ್ನು ಕರ್ಲಕೊಪ್ಪ ಗ್ರಾಮದ ಏನು ಒಂದು ಸಂತ್ರಸ್ತರಿದ್ದಾರೆ ಅವರು ಹೊರಹಾಕ್ತಿರುವಂಥದ್ದು. ಬಾಗಲಕೋಟೆಯಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.